ಸಿದ್ದರಾಮಯ್ಯವರು ಲೋಕಾಯುಕ್ತ ಪ್ರಕರಣ ಇಡಿ ಪ್ರಕರಣ ಅಂತ ಟೆನ್ಷನ್ ಅಲ್ಲಿದ್ದರೆ ಸಿದ್ದರಾಮಯ್ಯವರು ಕುರ್ಚಿ ಮೇಲೆ ಕಣ್ಣಿಟ್ಟಂಥವರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಚರ್ಚೆ ಮಾಡ್ತಿರು ಆಸಿವಾಗಿ ಇದೀಗ ಸಿದ್ದರಾಮಯ್ಯವರು ನಿಷ್ಠಾವಂತ ಗುಂಪು ಅಂದ್ರೆ ಇವರು ಯಾರು ಸಿಎಂ ಆಕಾಂಕ್ಷಿಗಳಲ್ಲ ನಂತರ ನೆಕ್ಸ್ಟ್ ಲೆವೆಲ್ ಇರೋರು ಬೈತಿ ಸುರೇಶ್ ಸಚಿವ ಸಂತೋಷ್ ಲಾಡ್ ಸೇರಿದಂತೆ ಒಂದಷ್ಟು ಶಾಸಕರು ಸಚಿವರೆಲ್ಲರೂ ಕೂಡ ಸಭೆ ಮಾಡಿದ್ದಾರೆ ಯಾಕೆ ಅಂದರೆ ಸಿದ್ದರಾಮಯ್ಯನವರು ಆಪ್ತ ವಲಯ ಅಂತ ಗುರುತಿಸಿಕೊಂಡಂತ ಮಹಾದೇವಪ್ನವರು ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಇವ್ರದಾಗಲೇ ಸಭೆ ಆಗಿತ್ತು ನೀಲಿಗಣ್ಣಿನ ಹುಡುಗ ಸಿದ್ದರಾಮಯ್ಯವ್ರ ಹುಡುಗ ಸತೀಶ್ ಜಾರಕಿಹೊಳಿ ಅವರು ಅವರು ಕೂಡ ಸಿಎಂ ಸ್ಥಾನದ ಆಕಾಂಕ್ಷಿ ಬಟ್ ಅವ್ರು ನಾನು ಇಪ್ಪತ್ತೆಂಟಕ್ಕೆ ನೋಡ್ಕೋತೀನಿ ಅಂತ ಹೇಳ್ತಾರೆ ಬಟ್ ಪರಮೇಶ್ವರ್ ಸಿಕ್ಕಿದ್ರೆ ಬಿಡೋಕೆ ರೆಡಿ ಇಲ್ಲ ಮಹಾದೇವಪ್ಪ ಆ ಮೇಲೆ ಮೇಲ್ ಗುಡ್ಡೆ ನನಗೊಂದು ಇರಲಿ ಆದ್ರೆ ಆಗಲಿ ಅಂತ ಅವ್ರ ಲೆಕ್ಕಾಚಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮರ್ಮ ಯಾರು ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತಿಲ್ಲ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವರಿಗೆ ಜೈಕಾರ ಹಾಕೋದ್ರ ಮೂಲಕನೇ ತಮ್ಮ ಸ್ಥಾನವನ್ನು ಬಿಗಿ ಮಾಡ್ಕೋತಾ ಇದ್ದಾರೆ ಈ ಗ್ಯಾಪ್ ಅಲ್ಲಿ ಇನ್ನೊಂದಷ್ಟು ಸಚಿವರು ನಿಷ್ಠಾವಂತರು ಸಿದ್ದರಾಮಯ್ಯವರು ಅಂದರೆ ಪ್ರಾಣ ಕೊಡುವಂಥವ್ರು ಸಂತೋಷ್ ಲಾಡ್ ಸಿದ್ದರಾಮಯ್ಯನವರ ಸಕಲ ವ್ಯವಹಾರವನ್ನು ನಿಭಾಯಿಸು ನಿಭಾಯಿಸುವಂತ ಬೈರತಿ ಸುರೇಶ್ ಒಂದಷ್ಟು ಶಾಸಕರು ಸಚಿವರು ಉಳಿದಂಥ ಮಂತ್ರಿಗಳು ಸಭೆಯನ್ನು ಮಾಡಿದ್ದಾರೆ ಯಾಕೆಂದ್ರೆ ಗೊತ್ತೋ ಗೊತ್ತಿಲ್ಲದೆ ಇವತ್ತು ಮಾತನಾಡ್ತಾ ಮುಖ್ಯಮಂತ್ರಿಗಳು ಚಾಮುಂಡಿ ಬೆಟ್ಟದಲ್ಲಿ ಇನ್ನೊಂದು ವರ್ಷ ಇರ್ತಿಂತಾಯಿ ಅಲ್ಲಿವರೆಗೆ ಆಚಾರ್ ಆಶೀರ್ವಾದ ಮಾಡು ನನ್ನ ಆಡಳಿತಕ್ಕೆ ಅಂತ ಕೇಳ್ಕೊಂಡವ್ರೆ ಈ ಹಿಂದೆ ಬಹಳ ಚರ್ಚೆ ಇತ್ತು ಎರಡೂವರೆ ವರ್ಷವರೆಗೂ ಸಿದ್ದರಾಮಯ್ಯ ನಂತರ ಡಿ ಕೆ ಶಿವಕುಮಾರ್ ಅಂತ ಡಿ ಕೆ ಶಿವಕುಮಾರ್ ಗಟ್ಟಿಯಾಗಿ ಸಿದ್ದರಾಮಯ್ಯವರು ಬೆನ್ನಿಗೆ ನಿಂತ ಕಾರಣ ಸಿದ್ದರಾಮಯ್ಯವರು ಅಧಿಕಾರವನ್ನು ಸುಲಲಿತವಾಗಿ ಹಸ್ತಾಂತರ ಮಾಡಬೇಕು ಅಂತ ಅನ್ಕೊಂಡಂಗೆ ಕಾಣ್ತಿದೆ ಹಾಗಾಗಿ ಹೇಳಿಕೆ ಕೊಟ್ರ ಅನ್ನೋ ಪ್ರಶ್ನೆ ಕಾಡುತ್ತೆ ಆದರೆ ಸಿದ್ದರಾಮಯ್ಯವ್ರನ್ನ ನಾಳೆಗೋ ನಾಡಿದ್ದು ಇಳಿಸಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದಷ್ಟು ಜನ ಆಪ್ತರ ಅವ್ರು ಆಪ್ತರ ಇದ್ದಾರೆ ಆಗ್ಲಿ ಹೇಳಿದಂತ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಜಿ ಪರಮೇಶ್ವರ್ ಮಹಾದೇವಪ್ನವರು ಅಂತ ಚರ್ಚೆ ಇದೆ ಆದರೆ ಇವರೆಲ್ಲರೂ ಕೂಡ ಇಲ್ಲ ನೆವರ್ ಎವರ್ ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡೋಂಗಿಲ್ಲ ಆಗಲಿ ನಾವು ನಿಮ್ಮ ಜೊತೆ ಇರ್ತೀವಿ ನೀವು ಮುಖ್ಯಮಂತ್ರಿ ಆಗಿರಬೇಕು ಅನ್ನೋದು ಸಚಿವ ಸಂತೋಷ್ ಲಾಡ್ ಬೈರತಿ ಸುರೇಶ್ ಅವರ ನಿಲುವು ಒಲವು ಮತ್ತೆ ಬದ್ಧತೆ ಇದೆಷ್ಟು ಮಟ್ಟಕ್ಕೆ ವರ್ಕೌಟ್ ಆಗುತ್ತೆ ಈ ಸಂಬಂಧಪಟ್ಟಂಗೆ ಖಾಸಗಿ ಹೋಟೆಲ್ ಅಲ್ಲಿ ಸಭೆ ಆಗಿದೆ ಸಭೆ ಮಾಡಿ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಹಸ್ತಾಂತರ ಗಿಸ್ತಾಂತರ ಎಲ್ಲ ಸೀನೆಲ್ಲ ಇಲ್ಲ ಐದು ವರ್ಷ ಅವರೇ ಮುಖ್ಯಮಂತ್ರಿ ನೀವು ಮುಖ್ಯಮಂತ್ರಿ ಆಗಿರಲೇಬೇಕು ಅನ್ನೋ ನಿಷ್ಠೆಯನ್ನು ತೋರ್ಸೋ ಕೊಟ್ಟಿದ್ದಾರೆ ಯಾಕೆಂದ್ರೆ ಸಿದ್ದು ಆಪ್ತರು ಎನಿಸಿಕೊಂಡವರೇ ಸಿದ್ದು ಕುರ್ಚಿಯ ಮೇಲೆ ಟವಲ್ ಹಾಕ ಕೈಕಮಾಂಡ್ ಭೇಟಿ ಓಟ್ಲು ಭೇಟಿ ಗೌಪ್ಯ ಭೇಟಿ ಎಲ್ಲವನ್ನೂ ಮಾಡ್ತಿರುವ ಕಾರಣ ಒಂದಷ್ಟು ಜನ ವಿಚಲಿತರಾಗಿ ನೆವರ್ ಎವರ್ ಸಿದ್ದರಾಮಯ್ಯವರು ಎಂಬ ನಾಯಕರು ಅವರು ಆ ಸ್ಥಾನವನ್ನು ಬೇರೆಯವ್ರು ತುಂಬಲಿಕ್ಕೆ ಸಾಧ್ಯ ಇಲ್ಲ ಯಾರು ಬಂದರೂ ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈ ಗುಂಪು ಯಾರು ಸಂತೋಷ್ ಲಾಡ್ ಅವರು ಬೈರತಿ ಸುರೇಶ್ ಅವರು ಒಂದಷ್ಟು ಜನ ಶಾಸಕರೆಲ್ಲ ಸೇರಿ ಬಟ್ ಅದು ಎಷ್ಟು ಮಟ್ಟಿಗೆ ಲಾಭ ಆಗುತ್ತೆ ನೋಡಬೇಕು ಸ್ವತಃ ಸಿದ್ದರಾಮಯ್ಯನವರು ಇ ಡಿ ಎಂಟ್ರಿ ಆದ ಮೇಲೆ ಇಲ್ಲಿ ಬಂಧನಕ್ಕೊಳಗಾದರೆ ರಾಜೀನಾಮೆ ಕೊಡಲೇಬೇಕಾಗುತ್ತೆ ಹಾಗೆ ಇನ್ನೊಂದು ಸಂದಿಗ್ಧ ಸನ್ನಿವೇಶ ನಿರ್ಮಾಣ ಆಗುತ್ತೆ ಇಡಿ ಬಂದು ಸುಮ್ನೆ ಆಯ್ಬಾಯಿ ಅಂತ ಹೇಳ್ಬಿಟ್ಟು ಮೈಸೂರು ಪಾಕ್ ತಿನ್ಕೊಂಡು ಕರ್ನಾಟಕದಿಂದ ವಾಪಸ್ ಹೋಗಕ್ಕಂತೂ ಬಂದಿಲ್ಲ ಅವರುಗಳು ಯಾಕಂದ್ರೆ ದೂರ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿಗೆ ಆರೋಪಿಸುವಂತೆ ಇಡಿ ಬಿಜೆಪಿಯ ಕೈಗೊಂಬೆ ಬಿಜೆಪಿಗರು ಆರೋಪಿಸುವಂತೆ ಲೋಕಾಯುಕ್ತ ಕಾಂಗ್ರೆಸ್ನ ಕೈಗೊಂಬೆ ಆರೋಪ ಮಾಡತ್ತಾರ ಸೊ ಹಾಗಾಗಿ ಲೋಕಾಯುಕ್ತ ಇದ್ದಾಗ ಇವ್ರದೇ ಇತ್ತು ಕಂಟ್ರೋಲು ಬಚಾವ್ ಆಗಿದ್ರು ಇಡಿ ಅವ್ರ ಕಂಟ್ರೋಲ್ ಇದೆ ಹಾಗಾಗಿ ಸಿಗಾಕತ್ತಾರೆ ಅನ್ನೋದು ಒಂದಷ್ಟು ನಿರೀಕ್ಷೆಗಳು ಕೆಲವರಿಗೆ ಸೊ ಹಾಗಾಗಿ ಇಡಿ ಒಂದು ವೇಳೆ ಸಿದ್ದರಾಮಯ್ಯವ್ರನ್ನ ಬಂಧಿಸಿದರೆ ರಾಜೀನಾಮೆ ಕೇಳೆ ಕೇಳುತ್ತೆ ಹೈಕಮಾಂಡ್ ರಾಜೀನಾಮೆ ಪಡೆಯುತ್ತೆ ಸೊ ಹಾಗಾಗಿ ಬಂಧನಕ್ಕೊಳಗಾದರೆ ಬಂಧಿಸಲ್ಪಟ್ಟರೆ ಯಾರು ಅಂದಾಗ ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಹಾದೇವಪ್ಪನವರು ಸತೀಶ್ ಜಾರಕಿಹೊಳಿ ಅವರು ಡಿ ಕೆ ಶಿವಕುಮಾರ್ ಅವರು ಅನ್ನೋ ಚರ್ಚೆಯ ನಡುವೆ ಇವತ್ತಿನ ಈ ಸಭೆ ಮತ್ತಷ್ಟು ಮಗದಷ್ಟು ಚರ್ಚೆ ಕಾರಣ ಆಗಿದೆ ನೋಡ್ಬೇಕೇನಾಗುತ್ತೆ ಸಿದ್ದರಾಮಯ್ಯನವರ ಆಪ್ತರೇ ಕೈ ಕೊಟ್ಟರು ಸಿ ಎಂ ಸ್ಥಾನದಲ್ಲಿ ಯಾರ್ಯಾರವರಲ್ಲ ಹತ್ರ ಅವರು ಈ ನಂತರದ ಸ್ಥಾನದಲ್ಲಿ ಇಲ್ಲ ನೀವೇ ಬೇಕು ನೀವೇ ನಮ್ಮ ನಾಯಕರು ಹುಲಿಯಾಗೆ ಜೈ ಅನ್ಕಂಡವ್ರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ನೀವೇ ಹೇಳ್ತೀರಿ ವೀಕ್ಷಕ್ರೆ ಸಿದ್ದರಾಮಯ್ಯ ಒಂದು ವೇಳೆ ರಾಜೀನಾಮೆ ಕೊಡುವ ಸನ್ನಿವೇಶ ಬಂದರೆ ಯಾರಾಗಬೇಕು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸತೀಶ್ ಜಾರಕಿಹೊಳಿ ಅವರ ಮಹಾದೇವಪ್ಪನವರ ಈಶ್ವರ್ ಖಂಡ್ರೆ ಅವರ ಸಂತೋಷ್ ಲಾಡ್ ಅವರ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ